ಇದು ಬಾಟಲ್, ಇದು ಬಾಟಲ್ ಇದೆ, ಅದು ಅದು ಹೇಳೋದು ಯಾರು? ಮನಸ್ಸು. ಇದು ಬಾಟ್ಲ್ ಇದೆ ಅಂತ ನನಗೆ ಅರಿವಿಗೆ ಬಂತು ಅಂತ ಹೇಳೋದು ಆತ್ಮ. ಅದು ಹೇಳಲ್ಲ, ಅದು ಬಾಟ್ಲ್ ಇದೆ ಅಂತ ಅರಿವು ಬರ್ತದೆ. ಎರಡು ಸ್ಟೆಪ್ ಇದೆ ಅಲ್ಲಿ. ದಿಸ್ ಇದು ಕನ್ನಡಕ, ಇದು ಮನಸ್ಸಿನ ಒಂದು ಥಾಟ್. ಇದು ಕನ್ನಡಕ ಅಂತ ಥಾಟ್ ಬಂತು ಅಂತ ಅರಿವು ಬರೋದು ಆತ್ಮನಿಗೆ. ಅದು ಕನ್ಫ್ಯೂಸ್ ಮಾಡ್ಕೋದು. ನಾನು ಅಂತ ಒಂದು ಥಾಟ್ ಬಂತು, ನಾನು ಅಂತ ಥಾಟ್ ಅರಿವಿಗೆ ಬಂದದ್ದು ಆತ್ಮನಿಗೆ. ನಾನು ಅಂತ ಯೋಚನೆ ಬಂತು, ನಾನು ಊಟ ಮಾಡಿದೆ ಅಂತ ಬಂತು ಆ ಆತ್ಮನಿಗೆ. ಏನಾಯ್ತು? ನಾನು ಊಟ ಮಾಡಿದೆ ಅಂತ ಅರಿವಿಗೆ ಬಂತು, ಗೊತ್ತಾಯ್ತು. ಅದಕ್ಕೆ ಆತ್ಮನಿಗೆ ಗೊತ್ತಾಯ್ತಪ್ಪ ಅಂತ ಹೇಳೋದು ನಾನು. ಅವೇರ್ನೆಸ್, ನಾನು ಊಟ ಮಾಡಿದೆ, ಆತ್ಮ ಏನು ಹೇಳ್ತದೆ? ಗೊತ್ತಾಯ್ತಪ್ಪ. ನನಗೆ ಹೊಟ್ಟೆ ಹಸಿವಾಗಿದೆ, ಗೊತ್ತಾಯ್ತಪ್ಪ. ನಾನು ಗಂಡಸು, ಗೊತ್ತಾಯ್ತಪ್ಪ. ನನಗೆ ಸುಖ, ನನಗೆ ಸಂತೋಷ ಇದೆ, ಗೊತ್ತಾಯ್ತಪ್ಪ. ಗೊತ್ತಾಯ್ತಪ್ಪ ಆತ್ಮ. ನಾವು ಆತ್ಮನಿಗೂ ನಾನಿಗೂ ಕನ್ಫ್ಯೂಸ್ ಮಾಡ್ಕೊಬಿಡ್ತೇವೆ, ನಾನು ಯೋಚನೆಗೂ ಕನ್ಫ್ಯೂಸ್ ಮಾಡ್ಕೊಬಿಡ್ತೇವೆ, ಸಪ್ರೇಟ್ ಔಟ್. ಅರ್ಥ ಆಗ್ತೀಯಾ? ಗೊತ್ತಾಯ್ತಪ್ಪ ನೀವು, ನಾನು ಗೊತ್ತ ವ್ಯತ್ಯಾಸ ಗೊತ್ತಾಯ್ತಾ? ಗೊತ್ತಾಯ್ತಪ್ಪ ನಾನು ಅಂತ ಹೇಳಲ್ಲ. ಹಾಂ, ಇದು ಕನ್ನಡಕ, ಗೊತ್ತಾಯ್ತಪ್ಪ. ಇದು ಮೊಬೈಲು, ಗೊತ್ತಾಯ್ತಪ್ಪ. ಅದು ಗೊತ್ತಾಯ್ತಪ್ಪ ಆತ್ಮ. ಹಾಂ, ಅರಿವಿ ಆತ್ಮ, ಆತ್ಮ ಬಾಸ್ ಅವನಿಗೆ. ಹಾಂ, ಅರಿವಿಗೆ ಬಂತು. ಹಾಂ ಹಾಂ, ಗೊತ್ತಾಯ್ತು. ಇದು ಚೇರು, ಗೊತ್ತಾಯ್ತು. ಗೊತ್ತಾಗೋದು ಆತ್ಮನಿಗೆ, ನನಗೆ ಗೊತ್ತಾಯ್ತು ಅಂತ ಹೇಳೋಲ್ಲ ಅವನು. ದಟ್ ನೋ ಕಾನ್ಸೆಪ್ಟ್ ಆಫ್ ಐ. ಆಯ್ತಾ? ಈ ಮನಸ್ಸು ಏನು ಮಾಡ್ತದೆ? ಆ ಮನಸ್ಸು ಹೇಳ್ಬಿಡ್ತದೆ ನಾನು ಅಂತ ಹೇಳ್ಬಿಡ್ತದಲ್ಲ, ಅದು ಆತ್ಮನ ಆತ್ಮನ ನಾನು ತೆಗೊಂಡ್ಬಿಡ್ತದೆ. ಆತ್ಮನಿಗೆ ಯಾವಾಗ ಮನಸ್ಸು ಆಟ ಆಡ್ತಂದು ಗೊತ್ತಾಗುತ್ತೋ ಅವಾಗ ಮನಸ್ಸು ಶಾಂತ ಆಗಲಿ ಶುರು ಆಗುತ್ತೆ. ನಿಮ್ಗೆ ಎಲ್ಲರಿಗೆ ನಾನು ಮನಸ್ಸು ನಾನೇ ರಾಜ ಅಂತ ತಿಳ್ಕೊಡ್ತದೆ, ಅವಾಗ ಅದು ದುಃಖಕ್ಕೊಳಗಾಗ್ತದೆ. ಮನಸ್ಸಿಗೆ ಗೊತ್ತಾಯ್ತು, ಮನಸ್ಸಿಗೆ ಗೊತ್ತಾಗಬೇಕು, ಗೊತ್ತಾಯ್ತಪ್ಪ ಇದನ್ನು ನನ್ನ ತಲೆ ಮೇಲೆ ಅಂತ ಅವಾಗ ಸುಮ್ಮನೆ ಆಗ್ಬಿಡ್ತದೆ. ಒಂದು ಐದು ಜನ ಒಬ್ಬ ಯಜಮಾನ ಇದ್ದ, ಅವನಿಗೆ ತುಂಬ ಮನೇಲಿ ಐದು ಜನ ಕೆಲಸಗಾರರಿದ್ರು. ಅವನು ಟೂರಿಗೆ ಹೋಗ್ಬಿಡ್ತಾನೆ. ಟೂರಿಗೆ ಹೋಗುವಾಗ ಆ ಮನೆಯ ಕೆಲಸಗಾರ ಹೇಳ್ತಾನೆ, ನಾನು ಹೋಗ್ಬಿಡ್ತೇನೆ ಅಂತ. ಆರು ತಿಂಗಳು ಟೂರಿಗೆ ಹೋಗುವಾಗ ಏನಾಗುತ್ತೆ ಅವರಿಗೆ, ಅವನು ಹೋಗ್ತಾ ಇದ್ದಾಗೆ ಒಬ್ಬ ಕೆಲಸಗಾರ ಹೇಳ್ತಾನೆ, ನಾನೇ ಯಜಮಾನ ಅಂತ ಹೇಳ್ಬಿಡ್ತಾನೆ. ನಾನೇ ಕಣಪ್ಪ ಯಜಮಾನ ಅಂತ. ಅವನು ಯಜಮಾನ ತಟ್ಟೆಯಲ್ಲಿ ಊಟ ಮಾಡೋದು, ಯಜಮಾನ ಮಂಚದ ಮೇಲೆ ಮಲಗೋದು, ಯಜಮಾನ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾನು. ಯಾರು? ಒಬ್ಬ ಕೆಲಸಗಾರ. ಉಳಿದ ಕೈಯಲ್ಲಿ ಕೆಲಸ ಮಾಡಿಸ್ಕೊಡ್ತಾನೆ. ಒಂದು ದಿವಸ ಯಜಮಾನ ವಾಪಸ್ ಬರ್ತಾನೆ, ಅವಾಗೆಲ್ಲ ಸೈಲೆಂಟ್. ಅರ್ಥ ಆಯ್ತಾ? ಇಲ್ಲಿ ಯಜಮಾನ ಯಾರು? ಗೊತ್ತಾಯ್ತಪ್ಪ. ಆಯ್ತಾ? ಕೆಲಸಗಾರರು ಯಾರು? ಮನಸ್ಸು ಮತ್ತು ಐದು ಇಂದ್ರಿಯಗಳು. ಅವು ತಾವೇ ಯಜಮಾನ, ನಾನೇ ಕಣಯ್ಯ ಅಂತ ಹೇಳ್ಕೊಂಡು ತಿರುಗ್ತಾವು. ನೀವು ನಾನು ಯಾರು ಅಂತ ಗುರುತಿಸಿದ ಕೂಡ ಅದು ಸುಮ್ಮನೆ ಆಗ್ಬಿಡ್ತದೆ ಅಷ್ಟೇ, ಇನ್ನೇನಿಲ್ಲ. ಇಲ್ದಿರೋ ನಾನು ಯಾರು ನೀವು ಗುರುತಿಸ್ತಿದ್ರೆ ಏನಾಗ್ತದೋ ಅದು ಅದೇ ಆಟ ಆಡ್ತಿದ್ದಾವೆ. ಅರ್ಥ ಆಯ್ತಾ? ಇಷ್ಟಕ್ಕೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಇಂಡಿವಿಜುವಲ್ ಕಾನ್ಶಿಯಸ್ನೆಸ್, ಅದೇ ವ್ಯತ್ಯಾಸ ಏನು ಇಲ್ಲ ಅಲ್ವಾ? ಅದು ಯೂನಿವರ್ಸಲ್ ಕಾನ್ಶಿಯಸ್ ಎಲ್ಲ ಕಡೆ ಇರ್ತಾನೆ. ಅದರಲ್ಲಿ ಇಂಡಿವಿಜುವಲ್ ಕಾನ್ಶಿಯಸ್ ಅಂದರೆ ಆ ಒಂದು ಆ ಕಾನ್ಶಿಯಸ್ನೆಸ್ ನಾನು ದೇಹ ಅಂತ ಹೇಳ್ತದೆ, ಅದು ಇಂಡಿವಿಜುವಲ್. ಈಗ ಸಮುದ್ರ ಮತ್ತು ಅಲೆಗಳ ವ್ಯತ್ಯಾಸ ಇದೆಯಾ? ಅದು ಅಲೆ ಅಂತ ದೊಡ್ಡ ಅಲೆ ಅಂತ ಹೇಳ್ತೇವೆ ನಾವು, ಪ್ರಸಣ್ಣ ಅಲೆ ಅಂತ ಹೇಳ್ತೇವಲ್ಲ, ಅದು ಇಂಡಿವಿಜುವಲ್ ಕಾನ್ಶಿಯಸ್ನೆಸ್. ಸಮುದ್ರ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಎರಡು ಒಂದೇ. ನೀವು ಲೈನ್ ಹಾಕ್ಲಿಕ್ಕಾಗಲ್ಲ, ಅದು ಹಾಕಿದಾಗೆ ನಾವು ಕಲ್ಪನೆ ಮಾಡ್ತೇವೆ ಮನಸ್ಸು ಇದು ಬೆಳ್ಳ ಅಂತ ಹೇಳ್ತೇವೆ ಮನಸ್ಸು. ಸಮುದ್ರ ಮತ್ತೆ ಅಲೆಗಳು. ನೀವು ಇದು ದೊಡ್ಡ ಅಲೆ ಎಲ್ಲಿಂದ ಹೇಳ್ತೀರ? ಎಲ್ಲಿ ದೊಡ್ಡ ಅಲೆ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಒಂದು ಲೈನ್ ಹೇಳಿ ನೋಡ, ಇದು ದೊಡ್ಡ ಅಲೆ ಅಂತ ಮನಸ್ಸು ಕಲ್ಪನೆ ಮಾಡ್ಕೊಳ್ಳೋದು. ದೊಡ್ಡ ಅಲೆ ಅಂತ ಇದು ಸಮುದ್ರ ಅಂತ ಹೇಳ್ತೀವಿ, ದೊಡ್ಡ ವಿಶಾಲ ಅಂತ. ಆಕ್ಚುಲಿ ಸಮುದ್ರಕ್ಕೂ ಅಲೆಗೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಅದು ಎಲ್ಲಿ ದೊಡ್ಡ ಆ ಸಮುದ್ರ ಅಲೆ ಎಲ್ಲಿಂದ ಸ್ಟಾರ್ಟ್ ಅಂತ ಏನು ಗೊತ್ತು? ಅದು ಇಂಡಿವಿಜುವಲ್ ಕಾನ್ಶಿಯಸ್ ಎಲ್ಲಿ ಸ್ಟಾರ್ಟ್ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಅದು ನಾನು ದೇಹ ಅಂತ ಹೇಳೋದು ಇಂಡಿವಿಜುವಲ್ ಕಾನ್ಶಿಯಸ್ ಅಂತ ಅದಕ್ಕೆ ಕೇಳೋದು. ಯಾಕಂದ್ರೆ ಬಾರ್ಡರ್ ಇಲ್ಲ ಅಲ್ಲಿ. ಅದು ನಾನು ಯೂನಿವರ್ಸಲ್ ಕಾನ್ಶಿಯಸ್ ಅಲ್ಲ ಅಂತ ಹೇಳೋದಕ್ಕೆ ಇಲ್ಲ ಇಲ್ಲ, ನೀವು ಶುದ್ಧ ನಾನು ಕೊಡೋದು ಯೂನಿವರ್ಸಲ್ ಕಾನ್ಶಿಯಸ್, ದೇಹ ಅಂತ ಹೇಳೋದು ಇಂಡಿವಿಜುವಲ್ ಕಾನ್ಶಿಯಸ್ ಹೇಳೋದು ಅಷ್ಟೇ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಈಗ ನಾನು ಶಿವ ಅಂದ್ರೆ ಯಾಕಂತ ಅರ್ಥ ಆಯ್ತಾ? ನಾನು ಶಿವ ಅಲ್ಲ ನೀವು. ಹಾಂ, ನನಗೆ ಒಂದು ಕ್ಲಾಸಿಗೆ ಹೋಗ್ಬಿಟ್ಟೆ ಗುರುಗಳು ಶಿವ ಅಂದ್ರೆ ಅರ್ಥ ಆಗ್ಬಿಟ್ರೆ ಹೇಳ್ಬಿಟ್ರೆ ಅವ್ರ ಗುರುಗಳು ಅದು ಎಲ್ಲ ಕ್ಲಾಸ್ಗಳು ಹಾಗೆ ಆಗೋದು.
ಅವರು ಎಲ್ಲ ಮಹಾತ್ ಅವ್ರ ಅವ್ರ ಗುರುಗಳು ಗುರುಗಳು ಶಿವಸ್ವರೂಪಿ, ಗುರು ಅವ್ರು ಭಗವಂತ ಅಂತ ಹೇಳಿ ಬರ್ತಾರೆ. ಅವ್ರು ಹೇಳ್ತಾರೆ ನೀವು ಭಗವಂತ, ನೀವು ಶಿವಸ್ವರೂಪಿ ಅಂತ. ಗಾಯತ್ರಿ ಹೇಳಿದ್ರು ರಮಣ ಮಹರ್ಷಿಗಳಿಗೆ ಟೆಂಪಲ್ ಇಲ್ಲ ಅಂತ. ಟೆಂಪಲ್ ಇಲ್ಲದೆ ಇರೋದೇ ಒಳ್ಳೇದು. ಅವ್ರು ಹೇಳಿದನ್ನ ನಾವು ಕೇಳಿಸ್ಕೊಂಡು ಇದು ಮಾಡೋದ್ ಬದಲು ನಾವೇನ್ ಮಾಡ್ತೀವಿ, ಅವ್ರನ್ನೇ ಒಂದ್ ದೇವರು ಅಂತ ಮಾಡೋದು. ನಾವ್ ಅದು ಏನದ, ಅದು ಹೇಗಾಗಿದೆ ಅಂದ್ರೆ, ವಾಟ್ಸ್ ಹ್ಯಾಪ್ನಿಂಗ್ ಇಸ್, ಒಬ್ಬ ಕುರುಡ ಇದ್ದ. ಆ ಕುರುಡ ಕೇಳ್ತಾನೆ ಯಾರತ್ರ, ಇನ್ನೊಬ್ಬ ಕಣ್ಣಿನ ಹತ್ರ, ಅಲ್ಲ ಸ್ವಾಮಿ ಬಿಳಿಯ ಬಣ್ಣ ಅಂದ್ರೆ ಏನು ಅಂತ. ಬಿಳಿ ಬಣ್ಣ ಅಂದ್ರೆ ಏನು ಅಂತ. ಈಗ ಕುರುಡ ನೀವು ಬಿಳಿ ಬಣ್ಣ ಅಂದ್ರೆ ಅಂತ ಹೇಳಬೇಕು, ಹೇಗೆ ಹೇಳ್ತೀರಾ? ಅವಾಗ ಹೇಳ್ತಾನೆ, ಓ ಏನಿಲ್ಲಪ್ಪ ಬಿಳಿ ಬಣ್ಣದ ಹೀಗಿರುತ್ತೆ ನೋಡು, ಬಿಳಿ ಬಣ್ಣದ ಗೋಡೆಗೆ ಹಚ್ಚಿದಲ್ಲ ಅದೇ ಬಿಳಿ ಬಣ್ಣ ಅಂತ. ಗೋಡೆ ಹೇಗಿರುತ್ತೆ? ಓ ಅವನಿಗೆ ಗೊತ್ತಾಯ್ತು, ಬಿಳಿ ಬಣ್ಣದ ಹೀಗೆ ಗಟ್ಟಿ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಏ ಇಲ್ಲ ಕಣ, ಬಿಳಿ ಬಣ್ಣದ ಹಾಗಲ್ಲ, ಹಾ ಬಿಳಿ ಬಣ್ಣದ ಹಾಲು ಇರುತ್ತಲ್ಲ ಅದು ಬಿಳಿ ಬಣ್ಣ ಅದೇ ಹಾಲು, ಹಾಲು ಮುಟ್ಟೋಣ. ಹಾ ಬಿಳಿ ಬಣ್ಣದ ನೀನಿಲ್ಲ. ಏ ಇನ್ನು ಕನ್ಫ್ಯೂಸ್ ಆಗುತ್ತೆ ಗೊತ್ತಾಯ್ತು, ಇಲ್ಲ ಬಿಳಿ ಬಣ್ಣದ ಹಾಗಲ್ಲ, ಅದು ಇದಿರುತ್ತಲ್ಲ ಡಕ್ ಬಾತುಕೋಳಿ ಇರುತ್ತಲ್ಲ, ಬಾತುಕೋಳಿ ಬಿಳಿ ಬಣ್ಣ ಅಂತ. ಬಾತುಕೋಳಿ ಹೇಗಿರುತ್ತೆ? ಹೀಗಿರುತ್ತೆ. ಉಂಟು, ಓ ನನ್ಗೆ ಗೊತ್ತಾಯ್ತು, ಬಿಳಿಯ ಬಣ್ಣ ಅಂದ್ರೆ ಹೀಗಿರುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಲಿಮಿಟೇಷನ್. ಆ ಭಗವಂತನ ಸ್ವರೂಪ ಅಂತ ಹೇಳ್ಬಿಟ್ಟು ಶಿವಲಿಂಗ ಮಾಡಿದ್ರು. ಭಗವಂತ ಹೀಗಿರ್ತಾನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ, ನೀವು ಆ ಶಿವಲಿಂಗವನ್ನೇ ಭಗವಂತ ಹೇಳ್ಕೊಂಡ್ರೆ ಆಯ್ತಾ? ಇಲ್ಲಲ್ಲಪ್ಪ, ಅವನು ಶಿವಯೋಗಿ ಭಗವಂತನ ಗಂಡ ಅಂತ ಹೇಳಿದ್ರು. ನೀವು ಶಿವಯೋಗಿನೇ ಭಗವಂತ ಅಂತ ಹೇಳ್ಬಿಟ್ಟೆ, ಕನ್ಫ್ಯೂಸ್ ಮಾಡ್ಕೊಂಡ್ರೆ. ಆ ಭಗವಂತ ನಿಮ್ಮ ಅರಿವಪ್ಪ, ಓಕೆ, ಅದು ನಾನು ಅನ್ನೋದು ಬರೀ ಅರಿವು ಭಗವಂತ. ಅದು ನಿಮ್ಗೆ ಒಪ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ನಿಮಗೆ ಸಮಾಜ ನಿಮಗೆ ಅಷ್ಟು ಕಂಡೀಷನಿಂಗ್ ಮಾಡಿಬಿಟ್ಟಿದೆ. ನೀನು ದೇಹ ಕಣಯ್ಯ, ನೀನು ಹೆಂಗಸು, ಹೆಂಗಸು ಹೀಗಿರಬೇಕು, ಅದು ಮಾಡಿ ಕೇಳಿ 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 ನಿಮಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ರೆಡಿ ಇಲ್ಲ. ಹಾಂ, ಇವರ ವುಮನ್ ವುಮನ್ ಶುಡ್ ಇದೆ, ಗಂಡಸನ್ ಹೀಗಿರಬೇಕು, ದ ಕಂಡೀಷನಿಂಗ್ ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದೆ ಸೊಸೈಟಿ. ನಾವು ಇವಾಗ ಸಮಡಿ ಕಮ್ ಸೆಂಟರ್ಸ್ ಇವ ಶಿವ ಸರ್ ಶಿವ ಅಲ್ಲಿ ಕೈಲಾಸ. ಹಾಂ, ದಿಸ್ ಇಸ್ ದ ಕಂಡೀಷನಿಂಗ್. ಅರ್ಥ ಆಗಿದೆಯಾ? ಎಷ್ಟು ಸುಲಭ ಗೊತ್ತಾಯ್ತು? ಅದಕ್ಕೆ ಹೇಳಿದ್ರು ದಾಸರು ಹೇಳಿದರು, ಸುಲಭನೋ ಹರಿ ಸುಲಭನೋ ಅಂತ. ನಿಜ ಹೇಳಿದವರು, ಸುಲಭನೋ ಹರಿ ಸುಲಭ, ಹರಿ ಭಗವಂತ ಅಂದ್ರೆ ಸುಲಭ. ಯಾವಾಗ ಗುರುಗಳ ಗುಲಾಮನಾಗದ ತನಕ ದೊರೆಯದ ನಮಗೆ, ಗುರುಗಳು ಹೇಳಿದಾಗ ಆಗುತ್ತೆ. ಯಾಕಂದ್ರೆ ನಿಮ್ಮ ಸಮಾಜ ನಿಮ್ಗೆ ಹೇಳ್ಬಿಡಲ್ಲ ನಿಮ್ಮನ್ನು. ಸಮಾಜ ನೀವು ಹೆಂಗಸು, ಗಂಡಸಿಗೆ ಗಂಡಸಿಗೆ ಗಂಡನಿಗೆ ನೀವು ಹೆಂಡತಿಯಾಗಿ ಇರಬೇಕು. ಹೆಂಡತಿಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಹೇಳಿದ್ರೆ ಆಗಲ್ಲ, ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅವರಿಗೆ. ನಾಳೆ ಕೆಲಸ ಮಾಡೋದು ಯಾರು? ಆ ರೀತಿ ಕಂಡೀಷನಿಂಗ್ ಆಗ್ಬಿಡುತ್ತೆ ನಮಗೆ ಸಮಾಜದಲ್ಲಿ, ರೈಟ್? ಸೊ ನೀ ಯಾವ ಅನ್ಕಂಡೀಷನ್ ನಿನ್ನ ಆತ್ಮನ ಅಂತ ಹೇಳಬೇಕಾದ್ರೆ ಗುರುಗಳ ಬರಬೇಕಾಗುತ್ತೆ, ಅದೇ ಮುಕ್ತಿ. ಅದು ಸುಲಭ, ನಿಮಗೆ ಆ ಗುರುಗಳ ಮೇಲೆ ವಿಶ್ವಾಸ ಇದ್ದರೆ, ಅವ್ರು ಹೇಳೋ ಮಾತು ವಿಶ್ವಾಸ ಇದ್ದರೆ, ವೇದಗಳ ವಾಸ ವಕೀಲ ವಿಷಯ ತಕ್ಷಣ ಅಕ್ಸೆಪ್ಟ್ ಆಗ್ಬಿಡ್ತದೆ. ಇಲ್ಲ ನೀವು ಇನ್ನೂ ಸಮಾಜದ ಕಂಡೀಷನ್ ಜೋರಾಗ್ಬಿಟ್ಟು, ನಾನು ಯಾಕೆ ಶಿವ ಆಗಲಿ, ಶಿವ ಅಂದ್ರೆ ಹಾಗಿರ್ತಾನೆ ಹೀಗಿರ್ತಾನೆ. ಅರ್ಥ ಆಗಿದೆಯಾ? ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ಚಿಂತನೆ ಮಾಡಿ. ನಿಮ್ಗೆ ಇದೇ ಚಿದಾಭಾಸ ಬಗ್ಗೆ ಹೇಳಿದ್ನಲ್ಲ, ಹೇಳಿದ್ನಲ್ಲ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್, ಇದು ಇದು ಹೇಳಿದಿನ ನೋಡಿ, ನೀವು ರಾಕೆಟ್ ಹೋಗ್ತಾ ಇದ್ರೆ ಹೊರಗೆ ಆಕಾಶದಲ್ಲಿ,
ಅವಾಗ ಸೂರ್ಯ ನಿಮಗೆ ಹಿಂದುಗಡೆ, ನಿಮಗೆ ಎದುರುಗಡೆ ನೋಡಿದಾಗ ಬೆಳಕು ಕಾಣುತ್ತೋ ಕತ್ತಲೆ ಕಾಣ್ತೋ? ಸೂರ್ಯ ಹಿಂದೆ ಇದ್ದಾನೆ, ಬೆಳಕು ಕಾಣ. ಒಂದು ಕಿರಣ ಬೆಳಕು ಕಾಣೋದು ನಿಮಗೆ, ಆಕಾಶದಲ್ಲಿ ಬರೀ ಕತ್ತಲೆ ಕಾಣೋದು. ಈ ಸೂರ್ಯನ ಬೆಳಕು ವಿಶೇಷ ಏನಂದ್ರೆ ಅದಕ್ಕೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಬೇಕು. ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಲ್ಲದೆ ನಮ್ಮ ಕಣ್ಣಿಗೆ ಕಾಣೋದು ಅಂದ್ರೆ ಸೂರ್ಯನ ಬೆಳಕು ಇದೆಲ್ಲ ಪ್ರತಿಫಲನ ಆಗುತ್ತೆ. ಪ್ರತಿಫಲನ ಆದ್ರೆ ನಮ್ಮ ಕಣ್ಣಿಗೆ ಕಾಣುತ್ತೆ, ಇದು ಕಾಣೋದು. ಈಗ ನಮ್ಮ ಇಲ್ಲಿ ಭೂಮಿ ಮೇಲೆ ಸೂರ್ಯನ ಬೆಳಕು ಕಾಣ್ತಾ ಇದೆ, ಯಾಕಂದ್ರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ನಮ್ಗೆ ಸೂರ್ಯ ಇದ್ದದ ಅನುಭವ. ಸೂರ್ಯ ನೋಡಿದ್ರೆ ಗೊತ್ತಾಗುತ್ತೆ, ಆದ್ರೆ ನಮ್ಮ ಸೂರ್ಯನ ಬೆಳಕು ಕಾಣ್ಬೇಕಾದ್ರೆ ಅದಕ್ಕೊಂದು ತಡೆ ಬೇಕು. ಒಂದು ತಡೆ ಇದ್ದಾಗ ಅಲ್ಲಿ ಆ ತಡೆ ಮೇಲೆ ಪ್ರತಿಫಲ ಆದಾಗ ನಮ್ಗೆ ಕಾಣ್ತದೆ. ಇದೆಂತ ಆಬ್ಜೆಕ್ಟ್ ಬೇಕಲ್ಲ, ಅರ್ಥ ಆಗ್ತದೆ? ಆಬ್ಜೆಕ್ಟ್ ಇಲ್ಲದೆ ಕಾಣಲ್ಲ. ಔಟರ್ ಸ್ಪೇಸ್ ಅಲ್ಲಿ ಆಕಾಶದಲ್ಲಿ ಧೂಳು ಸಮೇತ ಇಲ್ಲ, ಸಹಾಯ ಬಿಟ್ಟು ಸ್ವಲ್ಪ ಧೂಳಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಸೂರ್ಯನ ಬೆಳಕಿದ್ರೆ ಗೊತ್ತಾಗುತ್ತೆ, ರಿಫ್ಲೆಕ್ಷನ್ ಇದಾಗುತ್ತೆ, ತಡೆ ಆಗುತ್ತೆ. ಅಲ್ಲಿ ಧೂಳು ಇಲ್ಲ, ಏನು ಗೊತ್ತಾ, ಕತ್ತಲೆ ಕತ್ತಲೆ. ಹೀಗೆ ನೋಡಿದ್ರೆ ಸೂರ್ಯ ಕಾಣ್ತಾನೆ, ಹೀಗೆ ನೋಡಿದ್ರೆ ಕತ್ತಲೆ. ಅರ್ಥ ಆಯ್ತಾ? ಅದೇ ರೀತಿ ನಮ್ಮ ಆತ್ಮ, ಆತ್ಮ ಅನ್ನೋದು ಚೈತನ್ಯ. ಆ ಚೈತನ್ಯಕ್ಕೆ ಚೈತನ್ಯ ಇದೆ ಅಂತ ಗೊತ್ತೇ ಆಗುದಿಲ್ಲ, ಅದು ಬೆಳಕದು ಅರಿವು. ಅದು ಇದೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ, ಆ ಅರಿವು ಸೂರ್ಯನ ಹಾಗೆ. ಅದಕ್ಕೆ ಏನಾದ್ರು ತಡೆ ಬಂದ್ರೆ ಆ ಅರಿವು ಇದೆ ಅಂತ ಗೊತ್ತಾಗುತ್ತೆ. ಇದು ಮೊಬೈಲ್ ಫೋನ್ ಇದೆ ಅಂತ ಇದ್ದಾಗ ಅರಿವು ಇದೆ ಅಂತ ಗೊತ್ತಾಗುತ್ತೆ. ಏನು ಇಲ್ದ್ರೆ ಅರಿವಿದ್ರೆ ಗೊತ್ತಾಗಲ್ಲ. ಅರಿವಿದೆ ಅಂತ ಗೊತ್ತಾಗ್ಬೇಕು, ಏನಾದ್ರು ಅರಿಕೆ ಏನಾದ್ರು ಇರ್ಬೇಕು ತಾನೆ, ಇಲ್ದ್ರೆ ಅರಿವಿದೆ ಅಂತ ಗೊತ್ತಾಗುತ್ತೆ ಹೇಗೆ ನಿಮ್ಗೆ? ನೋಡಲ್ಲ, ದಟ್ ಈಸ್ ಅನದರ್ ಲೆವೆಲ್. ಸಿ, ನೌ ಲೆಟ್ಸ್ ಸೇ ಯು ಆರ್ ಅವೇರ್, ಬಟ್ ದೇರ್ ಇಸ್ ನಥಿಂಗ್ ಟು ಬಿ ಅವೇರ್ ಆಫ್, ದೆನ್ ಯು ಕಾಂಟ್ ನೋ. ಓ, ದೇರ್ ಇಸ್ ಅ ಮೊಬೈಲ್, ಓಕೆ, ಐ ಆಮ್ ಅವೇರ್ ಆಫ್ ದಿ ಮೊಬೈಲ್, ದ ಅವೇರ್ನೆಸ್ ಆಫ್ ದಿ ಮೊಬೈಲ್ ಇಸ್ ಕಮಿಂಗ್ ಇನ್ ಪಿಕ್ಚರ್. ಯು ಹ್ಯಾವ್ ಟು ಬಿ ಅವೇರ್ ಆಫ್ ಸಮಥಿಂಗ್ ನೋನ್, ಅದರ್ ದಟ್ಸ್ ಮೀನ್ಸ್ ಸಮ್ ಆಬ್ಜೆಕ್ಟ್. ಆವಾಗ ಅರಿವಿದೆ ಅಂತ ಗೊತ್ತಾಗುತ್ತೆ. ಬೆಂಕಿ ಸುಡ್ತದೆ ಅಂತ ಗೊತ್ತಾಗಬೇಕಾದ್ರೆ ಏನು ಸುಳ್ಳಿಗೆ ಏನು ವ್ಯವಸ್ಥೆ ಇರಬೇಕು ತಾನೆ? ಅಲ್ಲಿ ಸುಳ್ಳಿಗೆ ವಸ್ತು ಇಲ್ಲದೆ ಬೆಂಕಿ ಸುಡೋದು ಅಂತ ಗೊತ್ತಾಗುತ್ತೆ ಹೇಗೆ ನಿಮಗೆ? ಅರಿವಿದೆ ಅಂತ ಅರಿವಿಗೆ ಏನಾದ್ರು ಇದ್ರೆ ತಾನೆ ಗೊತ್ತಾಗೋದು. ಅರ್ಥ ಆಗ್ತೀಯಾ? ಕಡೆಗೆ ಅರಿವಿನ ವಿಶೇಷ ಏನಂದ್ರೆ ಸೂರ್ಯ ಅಂತ ಕೇಳ್ತೀರ, ಓ ಸೂರ್ಯ ಬೆಳಕಂದ್ರೆ ಏನಪ್ಪ ಅಂತ ಕೇಳ್ತೀರ, ಏನು ಹೇಳ್ತಾರೆ ಸೂರ್ಯ, ಏನು ಹೇಳ್ತಾನೆ? ನನಗೆ ಗೊತ್ತಿಲ್ಲ ರೀಪ್ಪ ಅಂತ ಹೇಳ್ತಾನೆ. ಬೆಳಕಂದ್ರೆ ನನಗೆ ಗೊತ್ತು, ನಾನೇ ಬೆಳಕು ಅಂತ ಹೇಳ್ತಾನೆ. ಸೂರ್ಯ ಅಂತ ಕೇಳಿ, ಕತ್ತಲಂದ್ರೆ ಏನಪ್ಪ ಅಂತ ಕೇಳಿ, ಅದು ಗೊತ್ತಿಲ್ಲ, ನಾನು ಕತ್ತಲೆ ನೋಡೇ ಇಲ್ಲ ಅಂತ ಹೇಳ್ತಾನೆ. ಸೂರ್ಯನಿಗೆ ಬೆಳಕು ಅಂದ್ರೆ ಗೊತ್ತಿಲ್ಲ, ಕತ್ತಲೆ ಅಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ಅವನು ಬೆಳಕಿನ ಸ್ವರೂಪ. ಹಾಗಾಗಿ ಅರಿವಿಗೆ ನಿನಗೆ ಅರಿವಿದೆ ಅಂತ ಕೇಳಿ ಗೊತ್ತಾಗಲ್ಲ ಅದಕ್ಕೆ. ಅವೇರ್ನೆಸ್ ಇಸ್ ನಾಟ್ ಅವೇರ್ ಆಫ್ ಇಟ್ಸ್ ಸೆಲ್ಫ್, ದೆನ್ ಇಟ್ ಬಿಕಮ್ಸ್ ಆಬ್ಜೆಕ್ಟ್. ರೈಟ್? ಅವೇರ್ನೆಸ್ ಈಸ್ the presence of awareness is known in the presence of object. Correct. I can feel awareness only when I who is can feel awareness? Huh? In the presence of awareness, if some obstruction is there, you know that awareness is there. Okay. But awareness cannot know itself, it can't know. Arivige nan arivi endu gothagala. ಅರಿವಿನಲ್ಲಿ ಈಗ ಬೆಂಕಿ ಬೆಂಕಿನ ಸುಡ್ತದ, ಸೂರ್ಯನ ಬೆಳಕಿಗೆ ಸೂರ್ಯನ ಬೆಳಕು ಗೊತ್ತಾಗತ್ತಾ? ಹಾಗೆ ಅರಿವಿಗೆ ನಾನು ಅರಿವಿ ಅಂತ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಸೊ ದೇರ್ ಇಸ್ ಅವೇರ್ನೆಸ್ ಅಂಡ್ ಆಬ್ಜೆಕ್ಟ್ ಅಪಿಯರ್ಸ್, ಸೊ ಅವೇರ್ನೆಸ್ ಗೆಟ್ಸ್ ಟು ನೋ ಇಟ್ ಸೆಲ್ಫ್. ಇಟ್ ಡಸ್ ನೋ ಇಟ್ ಸೆಲ್ಫ್, ಇಟ್ ನೋಸ್ ದಟ್ ದೇರ್ ಇಸ್ ಆಬ್ಜೆಕ್ಟ್. ದೇರ್ ಇಸ್ ಆಬ್ಜೆಕ್ಟ್ ದಟ್ ಇಟ್ ಸೆಲ್ಫ್ ಮೀನ್ಸ್ ದೇರ್ ಇಸ್ ಅವೇರ್ನೆಸ್. The fire can, fire, the kept. Who knows that there is awareness? There is awareness, that's all. Nobody knows. See, now I know. Who is I know? Now. Who is that I? The intellect or whatever it is. See, I know that because there is something else, I know that there is, the awareness is watching, the I am feeling. That is now, you are saying that, right? So, I am feeling is there. Yeah, but you are saying no, the thought, there is a thought and I am aware of the thought. I am aware of thought is awareness, right? I am aware of the thought. There is a separation between thought and awareness. Otherwise,
reflecting surface and the mirror, you cannot separate out. So who is knowing that about this awareness? See, I know that I am aware of. So she's asking, there is one witness. More layer. Witness, more witness, 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 witness. That's called witness. Come on, Guruji. What come on? There is a sakshi, no? You are introducing a layer. But otherwise, who will know? There is nobody, my dear. There is nobody. And how am I able to know? Who is that I? That's what I am asking. There is nobody. But you know that there is an awareness, right? See, so this me. Is the, that awareness. I am feeling inside the samadhi. How am I knowing? The one who knows is called witness, sakshi. Now, witness is not a separate entity. Witness is a part of the mind which is very close to sakshi. Awareness. Awareness. So that we call a sakshi. Because otherwise you will not know. The mind, the sakshi itself has nothing, awareness has nothing to know. Arivigena tirukola visti vishayidya? Yenilla. Because there is nothing other than awareness. Surya the kede. Is there light? I don't know. Is there darkness? I don't know. Because sun is lighter. Awareness drishtiyinda yenu kattirukolo yenilla. Parabrahma brahmana drishtiyinda yenilla. Aadra brahmana aa belakinalli manasina mele biddaga aa manasina mele arivu bartade. Aa manasina ondu bhaga sakshiyagi manasandre aa atmana atma manasige ಆ ಸ್ಪರ್ಶ ಆಗುತ್ತಲ್ಲ ಆ ಭಾಗ ಸಾಕ್ಷಿಯಾಗಿ ಮನಸ್ಸನ್ನು ಗಮನಿಸ್ತಾರೆ. ಆವಾಗ ನೀವು ಮುಕ್ತಿ ಸಿಗಲಿಸ್ರಾಗುತ್ತೆ. ನಾನು ಸಾಕ್ಷಿ ಅಂತ ತಿಳ್ಕೊಂಡಾಗ ಇಲ್ಲಿ ಏನಾಗುತ್ತೆ, ನೀವು ಅದನ್ನು ಇನ್ವಾಲ್ವ್ ಆಗ್ಬಿಡ್ತೀರ, ಅದೇ ನಾನು ತಿಳ್ಕೊಂಡ್ಬಿಡ್ತೀರ. ಅಲ್ಲ, ಅವೇರ್ನೆಸ್ ಏನು ಬೇಕೇ ಆಗಿಲ್ಲ, ಅದ್ರಲ್ಲಿ ಏನು ಇಲ್ವೇ ಇಲ್ಲ, ಅವೇರ್ನೆಸ್ ಅಲ್ಲಿ ಏನು ಇಲ್ವೇ ಇಲ್ಲ. ದರ್ ಇಸ್ ನೋ ಅದರ್, ಇಟ್ಸ್ ನಾಟ್ ಡ್ಯುವಲ್, ರೈಟ್? ಬಟ್ ಆ ಆ ಅವೇರ್ನೆಸ್ ಒಂದು ಶಕ್ತಿ ಇದೆ, ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡಿಬಿಟ್ಟು ನಾನು ಇದೆ ಅಂತ ತೋರಿಸ್ಕೊಳ್ಳೋದು, ಅದು ತೋರಿಸ್ಕೊಳ್ತದ, ರೈಟ್? ಅವೇರ್ನೆಸ್ ಸತ್ಯ, ಅದು ಎಟರ್ನಲ್. ಅದು ಅವೇರ್ನೆಸ್ ಬಿಟ್ಟರೆ ಏನೂ ಇಲ್ಲ ಅಂದರೆ ಅದು ಸತ್ಯ. ಅದಕ್ಕೆ ಮಿಥ್ಯ ನೀವು ಬೇಕು ತೋರಿಸ್ಕೊಳ್ಳಿಕ್ಕೆ. ಸುಳ್ಳಿದ ಮಾತ್ರ ಸತ್ಯ ಅಂತ ಗೊತ್ತಾಗುತ್ತೆ, ಇಲ್ಲದ ಸತ್ಯ ಸುಳ್ಳಿದ ಸತ್ಯ ಯಾವಾಗ ಗೊತ್ತಾಗುತ್ತೆ? ಹೆಚ್ಚು ಕಡಿಮೆ ಯು ಆರ್ ಲೈಕ್ ಎ ಮಿರರ್ ಫಾರ್ ದ ಅವೇರ್ನೆಸ್, ಕನ್ನಡಿ ಅದೇ ನೋಡಿ, ಇಲ್ಲಿ ನೋಡಿ ಹೀಗಾಗುತ್ತೆ. ಸೊ ಬ್ರಹ್ಮನಿದ್ದಾನೆ, ಶುದ್ಧ ಚೈತನ್ಯ, ಅದಕ್ಕೆ ಸಾಕ್ಷಿ ಅಂತ ಹೇಳ್ತೇವೆ. ಆ ಸಾಕ್ಷಿಯ ಬೆಳಕು ಮನಸ್ಸಿನ ಮೇಲೆ ಬೀಳ್ತದೆ, ಆ ಮನಸ್ಸಿನ ಮೇಲೆ ಪ್ರತಿಫಲನ ಆಗುತ್ತೆ. ಆ ಪ್ರತಿಫಲನ ಚಿದಾಭಾಸ ಅಂತ ಹೇಳೋದು. ನೀನು ನಾನು ಐ ಆಮ್ ಧ್ಯಾನ ಮಾಡಿದ್ರಿಂದ ಅದು ಮನಸ್ಸು, ಅದು ಐ ಆಮ್ ಚಿದಾಭಾಸ. ಇಡೀ ದೇಹದ ಮೇಲೆ ಸಾಕ್ಷಿಯ ಬೆಳಕಿತ್ತು, ಚಿದಾಭಾಸ ಅದು ಮನಸ್ಸಿನ ಮೇಲೆ ಬಿತ್ತು. ಕುದು ಕಣ್ಮಿಟ್ಕೊಂಡು ನಾನು ಒಂದು ಅರಿವಲ್ಲಿ ಇದೆ ಅಂತ ಹೇಳಿದ್ರೆ ಚಿದಾಭಾಸ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ, ಮಾಡಿದ್ದಾನೆ ಅವ ಧ್ಯಾನ ಸದಾ. ಎಂತ 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 ಸಮಾಧಿ ಅಂತ ಹೇಳಿದನು, ಸಹಜ ಸಮಾಧಿ. ನಾನು ಮೇಲೆ ಕುತ್ಕೋಬೇಕು, ಆಯ್ತಾ? ಸೊ ನಾನು ಆ ಬೆಳಕು ನೆಕ್ಸ್ಟ್ ದೇಹಕ್ಕೆ ಬೆಳಕು ಕೊಡ್ತದೆ, ಮನಸ್ಸಿನ ಬೆಳಕು ದೇಹಕ್ಕೆ ಚಲನೆ ಬರ್ತದೆ. ಸೆಕೆಂಡ್ ರಿಫ್ಲೆಕ್ಷನ್, ಫಸ್ಟ್ ರಿಫ್ಲೆಕ್ಷನ್ ಏನಾಗುತ್ತೆ, ಚಿರಾವಾಸ ಬರ್ತದೆ. ಸೆಕೆಂಡ್ ರಿಫ್ಲೆಕ್ಷನ್ ಬಾಡಿ ಬರ್ತದೆ. ಥರ್ಡ್ ರಿಫ್ಲೆಕ್ಷನ್ ಕಣ್ಣಿನ ಮೂಲಕ ಪ್ರಪಂಚ ಕಾಣ್ತದೆ. ಅಲ್ಲಿ ಪ್ರಪಂಚ ಇದೆಯಾ? ಗುರು ಆನಂದ, ಪ್ರಪಂಚ ಪ್ರೊಜೆಕ್ಟ್ ಮಾಡ್ತಾ ಇದ್ರ? ಪ್ರಪಂಚ ಇದ್ದದ್ ನೋಡ್ತಾ ಇಲ್ಲ ನೀವು. ಆಕ್ಚುಲಿ ಯು ಆರ್ ನೀವು, ಯು ಆರ್ ಎ ಡಿಗ್ನಿಫೈಡ್ ಪ್ರೊಜೆಕ್ಟರ್. ವಾಟ್ ಕಾಲ್ ಇಸ್ ಯುವರ್ಸ್ ಬಾಡಿ ಇಸ್ ಲೈಕ್ ದಟ್. ಬಾಡಿ ಅಂಡ್ ಮೈಂಡ್ ಈಸ್ ಎ ಡಿಗ್ನಿಫೈಡ್ ಪ್ರೊಜೆಕ್ಟರ್. ಅರ್ಥ ಆಯ್ತೀಯಾ? ನಾವೇನ್ ತಿಳ್ಕೊಂಡಿದ್ದೆ ಪ್ರಪಂಚ ಇದೆ ನೋಡ್ತಾ ತಿಳ್ಕೊಂಡಿದ್ದೆ, ನಾನೇನು ಅರ್ಥ ಆಗ್ತದೆ ನಾನು ಪ್ರಪಂಚ. ಬಾಡಿ ಪ್ರೊಜೆಕ್ಟರ್ ಅಂತ ಅವಾಗ ಗೊತ್ತಾಗತ್ತೆ, ಅದರ ಅದರ ವ್ಯಾಲ್ಯೂ ಅಷ್ಟೇ ಅಂದ್ರೆ ಅಷ್ಟೇ ಪ್ರೊಜೆಕ್ಟರಿ ಗೊತ್ತಾಗತ್ತೆ ನಮಗೆ. ಆಕ್ಚುಲಿ ಏನಾಗತ್ತೆ, ಕಂಟೆಂಟ್ ಇರೋದು ಅಲ್ಲಿ ಅಲ್ಲಿ ಬರ್ತಾ ಇದೆ, ಪ್ರೊಜೆಕ್ಟರ್ ಸುಮ್ಮನೆ ತೋರಿಸ್ತಾ ಇದೆ. ಪ್ರೊಜೆಕ್ಟರ್ ಹ್ಯಾಸ್ ನೋ ಅಂದ್ರೆ ಆವಾಗ ಪ್ರೊಜೆಕ್ಟರ್ ಇಸ್ ಜಸ್ಟ್ ಡೂಯಿಂಗ್. ನೀವು ಪ್ರೊಜೆಕ್ಟ್ ಹೇಳ್ಕೊಂಡು ತಿರುಗಾಡ್ತೀವಿ, ನಾನು ಅಂತ ಹೇಳ್ಕೊಂಡಿದ್ದೆ. ಅದಕ್ಕೆ ಲೈಟು ಗೊತ್ತಿಲ್ಲ, ಫಿಲ್ಮ್ ಗೊತ್ತಿಲ್ಲ, ಏನ್ ಬೇಕಾ ತೋರಿಸ್ತದ ಆಕ್ಚುಲಿ. ದಟ್ಸ್ ಆಲ್ ಕರೆಕ್ಟ್, ಅಷ್ಟೇ ಕ್ರಿಯೇಟಿಂಗ್ ಎನಿ ಕಂಟೆಂಟ್. ಸೊ ಹೌ ಪ್ರೌಡ್ ಆಫ್ ಯು ಆರ್ ದಟ್ ಐ ಆಮ್ ದ ಬಾಡಿ ಅಂತ. ಇಸ್ ದಟ್ಸ್ ಆಲ್ ಬಾಡಿ ಇಸ್ ಐ ವಾಂಟ್ ಟು ಶೋ ಗಾಯತ್ರಿ, ಯು ಆರ್ ಎ ಗ್ಲೋರಿಫೈಡ್ ಪ್ರೊಜೆಕ್ಟರ್. ಕರೆಕ್ಟ್, ಇಟ್ಸ್ ಎ ಗುಡ್ ಎಕ್ಸಾಂಪಲ್. ಅಂಡ್ ದಿಸ್ ಪ್ರೊಜೆಕ್ಟರ್ ಇಸ್ ಥಿಂಕಿಂಗ್ ಐ ಆಮ್ ಗಾಯತ್ರಿ, ಐ ಆಮ್ ಸೋ ಆಲ್ಸೋ. ಅಂದ್ರೆ ನಾವು ಸೆನ್ಸ್ ಆರ್ಗನ್ಸ್ ಆರ್ ಪ್ರೊಜೆಕ್ಟಿಂಗ್ ದ ವರ್ಲ್ಡ್ ಅಂಡ್ ಮೈಂಡ್ ಈಸ್ ಲೇಬಲಿಂಗ್ ದೆಮ್. ಮೈಂಡ್ ಇಸ್ ಇಮೇಜಸ್ ಆರ್ ದಟ್ ಇಮೇಜಸ್ ಆರ್ ಪ್ರೊಜೆಕ್ಟೆಡ್. ದ ಲೈಟ್ ಈಸ್ ಆತ್ಮಜ್ಯೋತಿ, ಸೆಲ್ಫ್ ಲೈಟ್ ಆರ್ ಸೆಲ್ಫ್. ಸೊ ಇಫ್ ದೇರ್ ಈಸ್ ಎ ಈಗ ಒಂದು ಸಂವಾದ ಕಾನ್ವರ್ಸೇಷನ್ ಬಂದರೆ, ಈಗ ನಾನು ಒಂದು ನಾನು ಇರ್ತೇನೆ,
projector, imagine just some, you can talk. Now projector is climbing, you see, I'm showing and right? What you will put into place? ನೀನೇನ್ ತೋರಿಸಿದ್ಯಾ ಅಷ್ಟೇ ಅಲ್ಲಿ ಕಾರ್ಡ್ ತೋರಿಸಿದ್ರೆ ಕಾರ್ಡ್ ತೋರಿಸ್ತೀಯಾ ಸ್ಪೋರ್ಟ್ಸ್ ತೋರಿಸ್ತೀನಿ ನೀನೇನ್ ಅಂದ್ರೆ ನಾವು ಅಷ್ಟು ಬೇಗ ಹೇಳ್ಬಿಡ್ತೀವಿ ಅವನು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇದು ಅಷ್ಟೇ ಇರೋದು ಅದಕ್ಕೆ ಮಾಯ ಅಂತ ಹೇಳೋದು. ದೆನ್ ಯು ಸ್ಟಾರ್ಟ್ ಒನ್ ದಿಸ್ ಇಸ್ ಪ್ರಾಜೆಕ್ಟ್ ಇಸ್ ಹ್ಯಾಸ್ ಎ ಅಪ್ಯಾರೆಂಟ್ ಇಂಟೆಲಿಜೆನ್ಸ್ ಅಪ್ಯಾರೆಂಟ್ ನಾಟ್ ರಿಯಲ್. ಅರ್ಥ ಆಯ್ತಾ? ಹಾಂ, ಇದು ನಿಮ್ಗೆ ಈಗ ಸರಿಯಾಗಿ ಗೊತ್ತಾಗ ಕನಸು ಹೋಗಬೇಕು. ಕನಸಿನಲ್ಲಿ ನಿಮಗೆ ಕನಸಿನ ದೇಹ ಬಂತು ಆಯ್ತಾ, ಕನಸಿನಲ್ಲಿ ನೀವು ಸಿಂಡ್ರಲ್ ಆಗ್ಬಿಟ್ರಿ. ಸಿಂಡ್ರಲ್ ಆಗಿಬಿಟ್ಟು ಯು ಗೋ ಟು ಪ್ಯಾರಿಸ್. ಅಲ್ಲಿ ಪ್ಯಾರಿಸ್ ಇತ್ತಾ? ಸಿಂಡ್ರಲ್ ಇಲ್ಲ, ಅದೆಲ್ಲ ಪ್ರಾಜೆಕ್ಟ್ ಆಯಿತು. ಸಿಂಡ್ರಲ್ ಬಾಡಿ ಇಲ್ದಿದ್ರೆ ಪ್ಯಾರಿಸ್ ಕಾಣ್ತೈತಾ? ಇಲ್ಲ. ಯಾರು ಕಾಣೋದು? ನಿಮ್ಮ ಬಾಡಿ ಇಲ್ದಿದ್ರೆ ಪ್ರಪಂಚ ಕಾಣುತ್ತಾ? ಇಲ್ಲ. ಹಾಗೆ ನಿಮ್ಮ ಬಾಡಿ ಏನು, ಪ್ರಪಂಚ ಬೇರೇನು? ಈ ಪ್ರಪಂಚ ಇದೆ ಅಂತ ನೀವು ತಿರುಗಾಡ್ತೀರಲ್ಲ, ಅಲ್ಲಿ ಏನೂ ಇಲ್ಲ. ನಿಮ್ಮ ಬಾಡಿ ಮತ್ತು ಪ್ರಪಂಚ ಪ್ರೊಜೆಕ್ಟ್ ಆಗಿದೆ. ಯಾರು ಮನಸ್ಸಿಂದ? ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಮೊದಲು ಏನು ಮಾಡ್ತೇನೆ, ಪ್ರಪಂಚ ಬಿಡ್ಬಿಟ್ಟಪ್ಪ, ಚಿದಾಭಾಸಕ್ಕೆ ಬನ್ನಿ, ನಾನು ಒಂದು ಅರಿವಿಗೆ ಬನ್ನಿ ಅಂತ ಹೇಳ್ತೇನೆ ಮೊದಲು ಧ್ಯಾನದಲ್ಲಿ, ಸಹಜ ಸಮಾಧಿಗೆ. ಅರ್ಥ ಆಗ್ತೀಯಾ? ಚಿದಾಭಾಸಕ್ಕೆ ಬಂದ್ರಿ. ಅಂದರೆ ನೀವು ಫಿಲ್ಮಿಂದ ಏನು ಇದು ಪ್ರೊಜೆಕ್ಟೆಡ್ ಫಿಲ್ಮಿಂದ ಇದ್ರ ಕಡೆ ಬರ್ತಾ ಇದ್ರ? ಯಾವುದ್ರ ಕಡೆಗೆ? ಲೈಟ್ ಕಡೆಗೆ. ಮಿರರ್ ಮಿರರ್ ಲೈಟ್. ನಾನು ಒಂದು ಅರಿವಿಗೆ. ಸೊ ನನಗೆ ಅರಿವಿದೆ ಅಂತ ಕೇಳ್ಕೊಂಡು ನೀವು ಶುದ್ಧ ನಾನಿಗೆ ಹೋಗ್ತಾರೆ. ಐ ಅರ್ಥ ಆಗ್ತೀಯಾ? ಹಾಂ, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇದು ಹೋಯ್ತಲ್ಲ, ಇದು ಹೋಯ್ತು, ದೇಹ ಉಳಿತು. ದೇಹದಲ್ಲಿ ನಾನು ಒಂದು ಅರಿವಿನಲ್ಲಿ ಕೂತ್ಕೊಂಡ್ರಿ, ಚಿದಾಭಾಸ. ಸೊ ನಾನು ಯಾರು ಅಂತ ಪ್ರಶ್ನೆ ಮಾಡಿದೆ? ನನಗೆ ಅರಿವಿದೆ ಅಂತ ಪ್ರಶ್ನೆ ಮಾಡಿದೆ. ಅರಿವಿಲ್ಲದೆ ಬಂದದ್ದು ಅರಿವು, ಇದು ಅರಿವಲ್ಲ, ಇದು ರಿಫ್ಲೆಕ್ಷನ್. ಇದು ಪ್ರತಿಫಲನ ದೇಹದಲ್ಲಿರೋದು. ಏನು ಗೊತ್ತಾಗ್ತದೆ ಗುರು? ಒಂದು ಡೌಟಾ? ವಾಪಸ್ ಹೋಗ್ಬೇಕು, ರಿವರ್ಸ್. ಇಲ್ಲಿ ಹೋಗಿ ಕೂತ್ಕೊಂಡ್ರೆ ಮುಕ್ತಿ, ಇಲ್ಲಿ ಕೂತ್ಕೊಂಡ್ರೆ ಮಾಯೆ. ಇದು ಪುನಃ ಅದೇ ಸೇಮ್ ತೋರಿಸಿದ್ನಲ್ಲ, ಶುದ್ಧ ನಾನು, ಇದು ಚಿದಾಭಾಸ, ಇದು ದೇಹ ನಾನು. ದೇಹ ನಾನಿಂದ ಇದ್ಕೋಬೇಕು. ಇಲ್ಲಿ ಇದು ಶುದ್ಧ ನಾನು ಕೂತ್ಕೊಂಡಾಗ, ಇಲ್ಲಿ ನಾನು ಕೂತ್ಕೊಂಡಾಗ ಹೊರಗೇನೋ ಪ್ರಪಂಚ ಇದೆ ಅಂತ ಒಂದು ಐಡಿಯಾ ಇರ್ತದೆ ಅಷ್ಟೇ. ಅದು ದಿಸ್ ಇನ್ನೂ ಇದು ಇದಾಗಿಲ್ಲ, ಅದು ಮ್ಯಾನಿಫೆಸ್ಟ್ ಆಗಿಲ್ಲ. ಈಗೋ ನಾನು ಇದು ವೆರೈಟಿ ಬಂದ್ಬಿಡ್ತು. ಇಲ್ಲಿ ವೆರೈಟಿ ಇಲ್ಲ, ಇಲ್ಲಿ ಏನೂ ಇಲ್ಲ. ಅರ್ಥ ಆಗ್ತೀಯ? ಸೊ ಇದು ಮುಕ್ತಿ ಸಿಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕು ನಿಮಗೆ? ಎಷ್ಟು ಕಾಲ ಸಾಧನೆ ಮಾಡಬೇಕು? ಎಷ್ಟು ಕಂಡೀಷನಿಂಗ್ ಆಗಿದೆಯೋ ಅದೆಲ್ಲ ಅಷ್ಟೇ ಕರೆಕ್ಟಾಗಿ ಅರ್ಥ ಮಾಡಿದ್ರೆ ಅದೇ ಮುಕ್ತಿ. ಆಮೇಲೆ ನೀವು ಅಲ್ಲಿ ಪುನಃ ನಿಲ್ಬೇಕಷ್ಟೆ. ಇದು ನಿಮ್ಗೆ ಗೊತ್ತಿರಲಿಲ್ಲ ಸೀಕ್ರೆಟು, ಹಾಗಾಗ್ಬಿಟ್ಟು ಬಂಧನ. ಇದು ಹೋಗೋ ದಾರಿ, ರೂಟು, ರೋಡ್ ಮ್ಯಾಪ್ ವಾಪಸ್ ಹೋಗ್ಲಿಕ್ಕೆ ಹೇಗೆ ಅಂತ. ರೋಡ್ ಮ್ಯಾಪ್ ಇಲ್ಲದೆ ಎಲ್ಲೋದು ಎಲ್ಲೆಲ್ಲೂ ಸಿಕ್ಕಾಗ್ಬಿಡ್ತೀರಾ. ಆ ಮುಕ್ತಿ ಅಂದರೆ ಓ ಕೈಲಾಸಕ್ಕೆ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು, ಅಲ್ಲಿ ಹಿಮಾಲಯಕ್ಕೆ ಹೋಗು ಅಂತ. ಎಲ್ಲೋ ನಾನು ಏನು ಗೊತ್ತಾಗ್ಬೇಕು ಮುಕ್ತಿಗೆ? ನಾನು ನಾನೆಂಬುದು ನಾನಲ್ಲ, ಇದೇ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಶಿವ ಅಂದರೆ ಶುದ್ಧ, ಶಿವ ಅಂದರೆ ಪರಿಶುದ್ಧ, ಶಿವ ಅಂದರೆ ಅರಿವು, ಶಿವ ಅಂದರೆ ಶಾಂತ. ಮನಸ್ಸು ಶಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಯಾವಾಗಲೂ ಕುಣಿಯೋದೆ. ಅರ್ಥ ಆಯ್ತಾ? ಸೈಲೆಂಟ್ ಮೈಂಡ್ ಈ ಶಿವ, ಡಿಸ್ಟರ್ಬ್ ಮೈಂಡ್ ಈ ಶಕ್ತಿ. ಬಟ್ ಅಂದರೆ ಎರಡು ಸಚಿದಾನಂದ ಅಂದರೆ ಶಕ್ತಿ ಶಕ್ತಿ ಆಗ್ತದೆ ಇಲ್ಲ, ಶಕ್ತಿ ಅಂತ ಶಿವ ಬನ್ನ. ಬಟ್ ನೀವೇನಂದ್ರೆ ನಿಮ್ಮ ಮನಸ್ಸು ಶಕ್ತಿ ಅಂತ ಹೋದಾಗ ಅಲ್ಲೆಲ್ಲ ಏನೇನೋ ಕಾಣ್ತವೆ. ಆ್ಯಕ್ಚುಲಿ ಅಲೆ ನೋಡಿದ್ರೆ ಅಲೆ ಇಲ್ಲ, ಅಲ್ಲಿ ಸಮುದ್ರ ಇರೋದು. ಬಟ್ ನೀವು ಅಲೆ ಅಂತ ಹೇಳ್ತೀರ, ಅದೇ ಮಾಯಿ. ಯು ಆರ್ ಡಿಫರೆನ್ಷಿಯೇಟಿಂಗ್, ಡಿಫರೆನ್ಷಿಯೇಷನ್ ಇಂದ ಯು ಹ್ಯಾವ್ ಟು ಗೋ ಟು ಒನ್ನೆಸ್. ಇದಕ್ಕೆ ದರ್ಪಣ ಪ್ರಕ್ರಿಯೆ ಅಂತ ಹೇಳೋದು ನೋಡಿ.
ದರ್ಪಣ ಪ್ರಕ್ರಿಯೆ ಅಂದ್ರೆ ಇವಳು ಕನ್ನಡಿಯಲ್ಲಿ ಮುಖ ನೋಡ್ತಾ ಇದ್ದಾಳಲ್ಲ, ಇದು ಮುಖ ಮುಖ ನಾನಲ್ಲ, ಇದು ಕನ್ನಡಿಯ ಪ್ರತಿಭಂಗ ನಾನಲ್ಲ, ನಾನು ಇಲ್ಲಿದ್ದೇನೆ. ಹೌದಲ್ಲ, ಇದು ನಾನು ತಿಳ್ಕೊಂಡಿರೋ ನೀವು, ನಾನಲ್ಲ ಇದು, ಇದು ನಾನು. ಇಲ್ಲಿ ಚಿದಾಭಾಸ ನೋಡಿದಾಗ ಚಿದಾಭಾಸ ನೀವಲ್ಲ, ಚಿದಾಭಾಸ ನಿಮ್ಮ ಪ್ರತಿಫಲನ, ಅದು ನೋಡ್ತಾ ಇರೋ ಸಾಕ್ಷಿ ನಾವು. ಇದನ್ನ ನಾನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ರಿಫ್ಲೆಕ್ಷನ್. ಅರ್ಥ ಆಯ್ತಾ? ದೇಹದೊಳಗೆ ಅರಿವಿದೆಯಲ್ಲ, ಅದು ಪ್ರತಿಫಲನ, ಅದು ನಿಮ್ಮಲ್ಲ, ಅದು ನೋಡ್ತಾ ಇರೋ ನಾನು. ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ಮುಖ ನೀವು ಯಾವಾಗ ನೋಡಿದಿರಾ? ಯಾವಾಗ ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣಲ್ಲ. ಅದಕ್ಕೆ ಆತ್ಮಕ್ಕೆ ಮುಖ ಕಾಣಲ್ಲ, ನೀವು ಇರ್ತೀರ ಆತ್ಮ ನಿಮ್ಮ ಮುಖ ಕಾಣಲ್ಲ, ಆತ್ಮ ಇದರೋದು ಗೊತ್ತಾಗಲ್ಲ. ಅದಕ್ಕೆ ನೀವು ಕನ್ನಡಿ ಆತ್ಮನಿಗೆ, ಯಾರ ಗ್ಲೋರಿಫೈಡ್ ಮಿರರ್ ಆಲ್ಸೋ ಫಾರ್ ದಿ ಸೆಲ್ಫ್. ಅರ್ಥ ಆಗಿದೆಯಾ? ಸೊ ಮಿರರ್ ಸ್ಟಾರ್ಟ್ ಸ್ಪೀಕಿಂಗ್, ಐ ಆಮ್ ದಿ ಸೆಲ್ಫ್. ಅರ್ಥ ಆಯ್ತೇನಪ್ಪ? ಗೊತ್ತಾಗಿಲ್ಲ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಕ್ಲೋಸ್ ಮಾಡೋಣ, ಊಟ ಮಾಡಿ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸು ನೀವು ಮರಿ ಮೂರು ಜನ ಆಗ್ಬಿಟ್ಟಿದ್ರಿ.